ಶ್ರೀರಾಮ್. ಅಷ್ಟಾಂಗ ಯೋಗ ಹರಿದಾಸನ ವಾಣಿಯಲ್ಲಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮ್ಮನ್ನ ಬರಮಾಡ್ಕೊಳ್ತಾ ಇದ್ದೀವಿ. ತಮ್ಮ ಹೆಸರು ಹೇಳಿ. ನಮಸ್ಕಾರ, ನನ್ನ ಹೆಸರು ಪುಷ್ಪ ಮಹೇಂದ್ರ ಅಂತ. ನಾನು ಗೃಹಿಣಿಯಾಗಿದ್ದೀನಿ, ಪ್ರೆಸ್ಟೀಜ್ ಬಾಗ್ಮನೆ ಟೆಂಪಲ್ ಬೆಲ್ಲಲ್ಲಿ ವಾಸವಾಗಿದ್ದೇನೆ. ನಾನು 4 ವರ್ಷದಿಂದ ನಮ್ಮ ಗುರುಗಳಾದ ಸೀಮಾ ಮೇಡಮ್ ಅವರಿಂದ ಯೋಗಾಭ್ಯಾಸ ಮಾಡ್ತಾ ಇದ್ದೇನೆ. ಇದರಿಂದ ನನಗೆ ಅನೇಕ ಉಪಯೋಗಗಳು ಆಗಿದ್ದಾವೆ. ಮೊದಲಿಗೆ ನನ್ನ ಮಧುಮೇಹ ಕಂಟ್ರೋಲ್ ಆಗಿದೆ, ರಕ್ತದ ಒತ್ತಡ ಕಂಟ್ರೋಲ್ ಆಗಿದೆ, ಮತ್ತೆ ಫ್ರೋಜನ್ ಶೋಲ್ಡರ್ ಪೇನ್ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಕಮ್ಮಿ ಆಗಿದೆ. ಇದು ನನಗೆ ಭುಜದ ನೋವಿಂದ ತುಂಬಾನೇ ರಿಲೀಫ್ ಆಗಿದೆ, ರಿಲ್ಯಾಕ್ಸ್ ಆಗಿದ್ದೀನಿ ಇದರಿಂದ ತುಂಬಾ. ಅದರಿಂದ ಆಗ್ಬೇಕು, ಅದಕ್ಕೆ ನಾನು ಇದಕ್ಕೋಸ್ಕರ ಸೀಮಾ ಮೇಡಮ್ ಅವ್ರಿಗೆ ಧನ್ಯವಾದಗಳು ತಿಳಿಸಕ್ಕೆ ಇಷ್ಟಪಡ್ತೀನಿ. ಶುರು ಮಾಡೋಣ. ಖಂಡಿತ. ಮೊದಲನೇ ಪ್ರಶ್ನೆ ತಮಗೆ, ಅಷ್ಟಾಂಗ ಯೋಗದಲ್ಲಿ ತಾಡಾಸನವನ್ನು ವಿವರಿಸಿರಿ. ತಾಡಾಸನ ಎಂದರೆ ಇದೊಂದು ನಿಂತು ಮಾಡುವ ಯೋಗವಾಗಿದೆ. ಇದನ್ನು ಪರ್ವತದಂತೆ ಅಚಲವಾಗಿ ನಿಂತು ಮಾಡುವುದು. ಇದನ್ನು ಕೆಲವರು ಸಮಸ್ಥಿತಿ ಆಸನವೆಂದು ಕರೀತಾರೆ. ಇದು ನಿಂತು ಮಾಡುವ ಆಸನ. ತಾಡಾಸನವನ್ನು ವಿವರಿಸಿರಿ ಅಂತ ಹೇಳಿದಕ್ಕೆ, ನೀವು ನಿಂತು ಮಾಡುವ ಆಸನ ಇದು. ತಾಡಾಸನ ಎಂದರೆ ಪರ್ವತದ ಅಚಲವಾಗಿ ನಿಲ್ಲುವುದಾಗಿ, ಅಂದ್ರೆ ಸ್ವಲ್ಪ ಇದಾಗಬಾರದು, ಶೇಕ್ ಆಗಬಾರದು ಅಲ್ವಾ, ಆ ರೀತಿ ಅಚಲವಾಗಿ ನಿಲ್ಲುವಂತಹ ಇದನ್ನು ಸಮಸ್ಥಿತಿ ಆಸನ ಅಂತಲೂ ಕರೀತಾರೆ. ಇಂಗ್ಲಿಷ್ ಅಲ್ಲಿ ಇದನ್ನ ಮೌಂಟನ್ ಪೋಸ್ ಅಂತಲೂ ಕರೀತಾರೆ. ಚಪ್ಪಾಳೆ. ಇನ್ನು ಎರಡನೇ ಪ್ರಶ್ನೆಗೆ ಬರೋಣ ತಮಗೆ. ಎರಡನೇ ಪ್ರಶ್ನೆ ತಮಗೆ, ಬ್ರಹ್ಮಸೂತ್ರಗಳನ್ನು ಯಾರು ರಚಿಸಿದರು? ಶ್ರೀ ವೇದವ್ಯಾಸರು ರಚಿಸಿದರು. ಬ್ರಹ್ಮಸೂತ್ರಗಳನ್ನು ವೇದವ್ಯಾಸರು ರಚಿಸಿದರು. ಸರಿಯಾದ ಉತ್ತರ. ಇನ್ನೂ ಒಂದು ಹೇಳ್ತಾರೆ ಅವರಿಗೆ ವೇದವ್ಯಾಸರು, ಏನು ಬಾದರಾಯಣರು. ಸರಿ. ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರುತಿಯೇ ಸರ್ವೇಶ ಶ್ರದ್ಧೆಯಿಂದಲೇ ನಿನ್ನ ಭಜಿಸುವ ಜನರಿಗೆ ಬುದ್ಧಾದಿಗಳ ಕೊಟ್ಟು ಧರಿಸೋ ದೇವರ ದೇವ. ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರುತಿಯೇ ಸರ್ವೇಶ. ಈ ರೀತಿ ಮಧ್ವಾಂತರ್ಗತ ವೇದವ್ಯಾಸ ಅಂತ ಹೇಳಿ ಮಧುರಾಯಣ ಬಾದರಾಯಣ, ಇದು ವೇದವ್ಯಾಸರನ್ನ ಬಾದರಾಯಣರು ಅಂತ ಕೂಡ ಹೇಳಿದ್ದಾರೆ. ಎಷ್ಟೋ ಈ ಒಂದು ದಾಸರ ಪದಗಳಲ್ಲಿ ಅವರು ರಚನೆ ಮಾಡಿರೋದು ಬಾದರಾಯಣರು ಅಂತಾನೆ ಬರ್ತದೆ. ಮೂರನೇ ಪ್ರಶ್ನೆಗೆ ಹೋಗೋಣ. ಕೈವಲ್ಯದ ಸಾಧನೆಯಲ್ಲಿ ಸತ್ಯವನ್ನು ಪುರಂದರದಾಸರು ಯಾವುದಕ್ಕೆ ಹೋಲಿಸಿದ್ದಾರೆ? ಸತ್ಯ ಅನ್ನೋ ವರ್ಡನ್ನ ಪುರಂದರದಾಸರು ಯಾವುದಕ್ಕೆ ಹೋಲಿಸಿದ್ದಾರೆ? ನಾವೇ ಅಂದ್ರೆ ದೋಣಿಯನ್ನು ನಡೆಸೋದಕ್ಕಾಗಿ ಮುಖ್ಯವಾಗಿ ಅವಶ್ಯಕವಾಗಿ ಬೇಕಾಗಿರುವುದು ಹುಟ್ಟು ಅಂತ ಹೇಳಿದ್ದಾರೆ ಅಲ್ವಾ. ಸರಿಯಾದ ಉತ್ತರ. ನಾವೇ ದೋಣಿಯನ್ನ ನಡೆಸಲಿಕ್ಕೆ ಅವಶ್ಯವಾಗಿ ಬೇಕಾಗಿರೋದೇ ಹುಟ್ಟು, ಅದನ್ನ ಹೇಳಿದ್ದಾರೆ. ಸತ್ಯವೆಂಬುದೇ ಹುಟ್ಟಂಬಿಗ, ಸದಾ ಭಕ್ತಿ ಎಂಬುದೇ ಪಥವಂಬಿಗ. ಸತ್ಯವೆಂಬುದೇ ಹುಟ್ಟಂಬಿಗ, ಸದಾ ಭಕ್ತಿ ಎಂಬುದೇ ಪಥವಂಬಿಗ. ನಿತ್ಯ ಮೂರುತಿ ಪುರಂದರ ವಿಠಲನೇ, ನಮ್ಮನ್ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ. ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರ ಮಣ ನಾ ನಂಬಿದೆ. ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರ ಮಣ ನಾ ನಂಬಿದೆ. ಇಲ್ಲಿ ಏನ್ ಹೇಳಿದ್ರು ಅಂದ್ರೆ, ಇವ್ರಿಗೆ ಯಾರಿಗೆ ಪರಮಾತ್ಮನಿಗೆ ಅವನೇ ಅಂಬಿಗ ಅಂತ ಹೇಳಿದ್ರು. ಯಾಕಂದ್ರೆ ಅವನ್ ಸರಿಯಾಗಿ ಕರ್ಕೊಂಡು ಹೋದಿರ್ತಾನೆ, ಎಂಥ ಪರಿಸ್ಥಿತಿ ಇರಲಿ ಏನೇ ಬರಲಿ, ಅವಾಗ ಎದುರಲ್ಲಿ ಪ್ರವಾಹಗಳು ಬರ್ತಾ ಇರ್ತವೆ, ಇದು ಬರ್ತಾ ಇರ್ತವೆ, ಅಂಥದ್ರಲ್ಲಿ ದಡವನ್ನ ಮುಟ್ಟಿಸೋನು ಯಾರು ಅಂದ್ರೆ ಅಂಬಿಗ ಯಾರು ಅಂದ್ರೆ ಅವನಾಗಿದ್ರೆ ನಾವು ಏನು ಲಾಸ್ ಇಲ್ದಂಗೆ, ಯಾವುದೇ ತೊಂದರೆ ಇಲ್ದಂಗೆ ದಡವನ್ನ ಮುಟ್ಟಿದ್ವಿ ಅಂತ ಹೇಳಿ ಹೇಳ್ತಾರೆ ಇಲ್ಲಿ. ಇನ್ನು ತಮಗೆ ಕೊನೆಯ ಪ್ರಶ್ನೆ ಕೇಳೋಕ್ಕಿಂತ ಮೊದಲು, ನೀವು ಯೋಗ ಅಂದು ನಿಮ್ಮ ಯೋಗ ಇದೆ ನಿಮ್ದು ಏನು ಸ್ಟುಡಿಯೋ ಟೀಮ್ ಓಕೆ, ಈಗ ಅದ್ರ ಜೊತೆಗೆ ನೀವು ಮತ್ತೆ ಏನು ಮಾಡ್ತೀರಾ?
ಅದ್ರ ಜೊತೆಗೆ ನಾವು ವಾರದಲ್ಲಿ 4 ದಿನ ಶ್ಲೋಕ ಕ್ಲಾಸ್ ಹೋಗ್ತೇವೆ. ಶ್ಲೋಕ ಕ್ಲಾಸ್ ಮತ್ತೆ ಎಂಟರ್ಟೈನ್ಮೆಂಟ್ ಏನಂದ್ರೆ ವುಮೆನ್ಸ್ ಡೇ, ನ್ಯೂ ಇಯರ್ಸ್ ಡೇ, ಕರ್ನಾಟಕ ರಾಜ್ಯೋತ್ಸವದಲ್ಲಿ ಗೇಮ್ ನ ಆರ್ಗನೈಸ್ ಮಾಡ್ತೀನಿ. ಅದನ್ನ ನೀವು ಮಾಡ್ತೀನಿ? ಒಬ್ಬರೊಬ್ಬರಿಗೆ ಒಂದೊಂದು ಕೊಟ್ಟಿದ್ದಾರೆ ಗ್ರೂಪ್ ಗೇಮ್ಸ್ ಅಂತ. ಯಾಕಂದ್ರೆ ಆಟನೂ ಆಡಬೇಕು ಅಂದ್ರೆ ಶರೀರ ಸುಸ್ಥಿತಿಯಲ್ಲಿ ಇರುತ್ತದೆ ಅಂತ ಹೇಳಿ ಹೇಳ್ತಾರೆ. ಯಾಕಂದ್ರೆ ಇದೆಲ್ಲ ಮಾಡೋದ್ರಿಂದ, ಯೋಗ ಮಾಡೋದ್ರಿಂದಾನೆ ಅದೆಲ್ಲ ಚಟುವಟಿಕೆ ಬರುತ್ತೆ ನಮಗೆ, ಅಲ್ವಾ? ಕರೆಕ್ಟ್. ಓಕೆ, ಇನ್ನ ಕೊನೆ ಪ್ರಶ್ನೆಗೆ ಬರ್ತಾ ಇದ್ದೀನಿ ತಮ್ಗೆ. ಸಮಾನ ವಾಯುವಿನ ವ್ಯಾಪ್ತಿಯು ಶರೀರದಲ್ಲಿ ಎಲ್ಲಿರುತ್ತದೆ? ಸಮಾನ ವಾಯುವಿನ ವ್ಯಾಪ್ತಿಯು ಶರೀರದಲ್ಲಿ ಎಲ್ಲಿರುತ್ತದೆ? ಹೃದಯದಿಂದ ಕೆಳಭಾಗದವರೆಗೆ, ನಾಭಿಯವರೆಗೆ ಶರೀರವು ಮಾನವಾಯುವು ವ್ಯಾಪ್ತಿಯಲ್ಲಿ ಇರುತ್ತದೆ. ಮಾನವಾಯುವಿನ ವ್ಯಾಪ್ತಿಯಲ್ಲಿ ಇರುತ್ತದೆ. ಸರಿಯಾದ ಉತ್ತರ. ಹೃದಯದ ಕೆಳಭಾಗದಿಂದ ಹಿಡಿದು ನಾಭಿಯವರೆಗಿನ ಶರೀರದ ಪ್ರದೇಶದಲ್ಲಿ ಮಾನವಾಯುವಿನ ವ್ಯಾಪ್ತಿಯಲ್ಲಿ ಇರುತ್ತದೆ. ಮಾನವಾಯುವಿನ ವ್ಯಾಪ್ತಿಯು ಇರುತ್ತದೆ. ಸರಿಯಾಗಿದೆ. ತಾವು ಏನಂದ್ರೆ ಈ ಇದರಲ್ಲಿ ಏನಂದ್ರೆ ನಿಮ್ಮ ಒಂದು ಟೀಮ್ ನಲ್ಲಿ ನೀವು ಏನು ಆಟ ಪಾಠಗಳನ್ನೆಲ್ಲ ಯಾವ ತರದ ಆಟ ಹೇಳ್ಕೊಡ್ತಾ ಇರ್ತೀರಿ ನೀವು? ಮೇಡಮ್, ಇದೆಲ್ಲ ಹೇಳ್ಕೊಡೋದ್ಕಿಂತ ಗ್ರೂಪ್ ಗೇಮ್ ಇರುತ್ತಲ್ಲ, ಅದನ್ನ ನೋಡಿ ಮಾಡ್ತೀವಿ ಅಷ್ಟೇ, ಆರ್ಗನೈಸ್ ಮಾಡ್ತೀವಿ. ಹೇಗೆ ಅದು ಹೇಳೋದ್ಕಿಂತ ಮೇಡಮ್ ಮಾಡಿ ತೋರಿಸ್ಬೇಕು, ಅದ ಹೇಳ್ಕೊಡಕ್ ಆಗಲ್ಲ ಆಟನ. ಅಂದ್ರೆ ಅದೇ ಈಗ ಕೆಲವೆಲ್ಲ ಇರ್ತವೆ, ಏನಂದ್ರೆ ಮ್ಯೂಸಿಕ್ ಹಾಕ್ಬಿಟ್ಟು ಸ್ಟಾಪ್ ಮಾಡಿ ಆ ತರನು ಇರುತ್ತೆ. ಮತ್ತೆ ನಂಬರ್ ಕೌಂಟ್ ಅಲ್ಲಿ ಆಡ್ ನಂಬರ್, ಇವನ್ ನಂಬರ್ ಆ ತರದಲ್ಲಿ ಸೆಲೆಕ್ಟ್ ಮಾಡ್ಕೊಂಡು. ನಾವು ಮಕ್ಕಳಿಗೆ ಆಟ ಆಡಿಸ್ತಾ ಇದೀವಿ, ಉಪ್ಪಿಟ್ಟು ಕಾಫಿ, ಉಪ್ಪಿಟ್ಟು ಕಾಫಿ ಅಂತ. ಉಪ್ಪಿಟ್ಟು ಕಾಫಿ ಅದಕ್ಕೆ ಕೇಳಿದೆ ಇಷ್ಟ ಅಂತ. ತಾವು ಈ ಒಂದು ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದ. ನನಗೆ ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವಕಾಶ ಮಾಡಿಕೊಟ್ಟಿಂತ ಗುರುಗಳಾದ ಸೀಮಾ ಮತ್ತೆ ಪರಿಮಳ ಪರಶುರಾಮ್ ಸರ್ಗೂ ನನ್ನ ಅನಂತ ಧನ್ಯವಾದಗಳು ಸರ್. ಕೊಳಲೂದೋ ಇನ್ನೊಮ್ಮೆ ರಂಗಯ್ಯ, ಕೊಳಲೂದೋ ಮತ್ತೊಮ್ಮೆ ಕೃಷ್ಣಯ್ಯ, ಕೊಳಲೂದೋ ದ್ವಾರಕ ನಿಲಯನೆ, ಕೊಳಲೂದೋ ದ್ವಾರಕ ನಿಲಯನೆ, ಕೊಳಲೂದೋ ಇನ್ನೊಮ್ಮೆ ರಂಗಯ್ಯ, ಕೊಳಲೂದೋ ಮತ್ತೊಮ್ಮೆ ಕೃಷ್ಣಯ್ಯ. ಎಡಹೆಗಲಲಿ ಎಡಗಲ್ಲವನೀಕೆ, ಎಡಹೆಗಲಲಿ ಎಡಗಲ್ಲವನೀಕೆ, ಕುಡಿ ಹೂಪುಗಳಲ್ಲ ಆಡಿಸುತ್ತ, ಕುಡಿ ಹೂಪುಗಳಲ್ಲ ಆಡಿಸುತ್ತ, ಕೊಳಲೂದೋ ಇನ್ನೊಮ್ಮೆ ರಂಗಯ್ಯ, ಕೊಳಲೂದೋ ಮತ್ತೊಮ್ಮೆ ಕೃಷ್ಣಯ್ಯ. ಮೃದುತರ ತುದಿ ಬೆರಳಿಂದಲೂ ತೂತ, ಮೃದುತರ ತುದಿ ಬೆರಳಿಂದಲೂ ತೂತ, ಮಧುರಾಧರದಲ್ಲಿ ಇಟ್ಟು ಕೃಷ್ಣಯ್ಯ, ಮಧುರಾಧರದಲ್ಲಿ ಇಟ್ಟು ಕೃಷ್ಣಯ್ಯ. ಕೊಳಲೂದೋ ಇನ್ನೊಮ್ಮೆ ರಂಗಯ್ಯ, ಕೊಳಲೂದೋ ಮತ್ತೊಮ್ಮೆ.